ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಇಷ್ಟ ಬಂದವ್ರನ್ನ ರಾಷ್ಟ್ರಪತಿ ಆಗಿಸೋಕೆ ಬಿಜೆಪಿಗೆ ಕಷ್ಟ ಏನಲ್ಲ ಎಸ್ ಇದೀಗ ರಾಷ್ಟ್ರಪತಿ ರೇಸ್ ನಲ್ಲಿ ಎಲ್ರೂ ಕಾಂಪಿಟೇಷನ್ ಮೇಲೆ ಕ್ಯೂ ನಲ್ಲಿ ನಿಂತಿದ್ದಾರೆ ಇನ್ನು ನಮ್ಮ ಆಯ್ಕೆಯ ಅಭ್ಯರ್ಥಿಗಳು ರಾಷ್ಟ್ರಪತಿ ಸ್ಥಾನದಲ್ಲಿ ಆಸೀನರಾಗಲಿದ್ದಾರೆ ಅಂತ ಬಿಜೆಪಿಯ ಉನ್ನತ ಮೂಲಗಳು ನಮ್ಮ ಒನ್ ಇಂಡಿಯಾ ಕನ್ನಡಗೆ ಮಾಹಿತಿ ನೀಡಿದೆ ಜುಲೈನಲ್ಲಿ ಮುಖರ್ಜಿ ಅವಧಿ ಮುಗಿಯಲಿದ್ದು ರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ತನ್ನ ಆಯ್ಕೆಯ ಅಭ್ಯರ್ಥಿಗಳನ್ನ ರಾಷ್ಟ್ರಪತಿ ಚುನಾವಣೆಯಲ್ಲಿ ಗೆಲ್ಲ ಬಿಜೆಪಿಗೆ ಸರಳ ಅವಕಾಶ ಇದೆ ಬಿಜೆಪಿಗೆ ಬೆಂಬಲ ನೀಡಿ ವೈಎಸ್ಆರ್ ಕಾಂಗ್ರೆಸ್ ಟಿಆರ್ಎಸ್ ಎಐಡಿಎಂಕೆ ಪಕ್ಷಗಳು ಮುಂದೆ ಬಂದಿರೋದ್ರಿಂದ ಸರಳ ಆಯ್ಕೆಗೆ ಬೇಕಾದ ಮತಗಳನ್ನ ಸುಲಭವಾಗಿ ಪಡೆಯಲಿದೆ ನಮ್ಮ ಆಯ್ಕೆಯ ಅಭ್ಯರ್ಥಿಗಳು ರಾಷ್ಟ್ರಪತಿ ಸ್ಥಾನದಲ್ಲಿ ಆಸೀನರಾಗ್ತಾರೆ ಅಂತ ಬಿಜೆಪಿ ತಿಳಿಸಿದೆ ಇದೇ ಜುಲೈನಲ್ಲಿ ಪ್ರಣಬ್ ಮುಖರ್ಜಿಯ ಅವಧಿ ಕೂಡ ಮುಗಿಯತ್ತೆ ಹಾಗೆ ರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ಕೂಡ ನಡೆಯಲಿದೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿಗಳನ್ನ ಬೆಂಬಲಿಸುವುದಾಗಿ ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಹೇಳಿದೆ ಎಐಡಿಎಂಕೆ ಕೂಡ ಬಿಜೆಪಿಯನ್ನ ಬೆಂಬಲಿಸುವ ಎಲ್ಲಾ ಸಾಧ್ಯತೆ ಇದೆ ಆದರೆ ನವೀನ್ ಪಟ್ನಾಯಕ್ ನೇತೃತ್ವದ ಬಿಜೆಡಿ ಮಾತ್ರ ಇನ್ನೂ ತನ್ನ ನಿರ್ಧಾರವನ್ನ ಸ್ಪಷ್ಟಪಡಿಸಿಲ್ಲ ಇನ್ನು ಬಿಜೆಪಿಯ ಮೂಲಗಳ ಪ್ರಕಾರ ಪಕ್ಷದೊಳಗಿನವರೇ ರಾಷ್ಟ್ರಪತಿಯಾಗಲಿದ್ದಾರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಸ್ವತಂತ್ರ ಅಭ್ಯರ್ಥಿಗಳಿಗೆ ಮಣೆ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟಿದೆ ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ ಭರ್ಜರಿ ಜಯದ ನಂತರವೂ ತನ್ನ ಆಯ್ಕೆಯ ರಾಷ್ಟ್ರಪತಿ ಆರಿಸಲು ಹದಿನೇಳು ಸಾವಿರದ ಐನೂರು ಮತಗಳ ಕೊರತೆ ಉಂಟಾಗ್ತಿತ್ತು ಆದರೆ ಟಿಆರ್ಎಸ್ ವೈಎಸ್ಆರ್ ಕಾಂಗ್ರೆಸ್ ಮತ್ತು ಎಐಡಿಎಂಕೆಗಳು ಮುಂದೆ ಬಂದು ತಮ್ಮ ಬಲ ಸೂಚಿಸಿರೋದ್ರಿಂದ ಸದ್ಯ ಮತಗಳ ಕೊರತೆಯ ಭಯ ಇಲ್ಲ ಮುಂದಿನ ರಾಷ್ಟ್ರಪತಿ ಯಾರಾಗ್ಬೇಕು ಅನ್ನೋ ಈ ಚರ್ಚೆಯಲ್ಲಿ ಅನೇಕ ಹೆಸರುಗಳು ಬಂದು ಹೋಗ್ತಾ ಇವೆ ಇನ್ನು ಈ ಚರ್ಚೆ ದೇಶಾದ್ಯಂತ ಜಾರಿಯಲ್ಲಿದೆ ಬಿಜೆಪಿಯಿಂದ ಈಗಾಗಲೇ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ರಜನಿಕಾಂತ್ ದ್ರೌಪದಿ ಮರ್ಮು ಮತ್ತು ಭಾರತೀಯ ಹೆಸರು ದೇಶದ ಪರಮೋಚ್ಚ ಹುದ್ದೆಗೆ ಕೇಳಿ ಬಂದಿದೆ ಇದೇ ವೇಳೆ ವಿಪಕ್ಷಗಳಿಂದ ಶರದ್ ಪವಾರ್ ಮೀರಾ ಕುಮಾರ್ ಗೋಪಾಲಕೃಷ್ಣ ಗಾಂಧಿ ಶರದ್ ಯಾದವ್ಗೆ ಹೆಸರುಗಳನ್ನು ಕೂಡ ಆಗಾಗ ನಾವು ಕೇಳ್ತಾನೆ ಇದ್ದೀವಿ ಕೊನೆಗೆ ರಾಷ್ಟ್ರಪತಿ ಪಟ್ಟ ಯಾರಿಗೆ ಸಿಗತ್ತೆ ಯಾರು ಗದ್ದುಗೆ ಏರ್ತಾರೆ ರಾಷ್ಟ್ರಪತಿ ಸ್ಥಾನ ಯಾರಿಗೆ ಅನ್ನೋದು ಜುಲೈ ನಂತರನೇ ಗೊತ್ತಾಗತ್ತೆ ಎನಿವೇಸ್ ಕಾದ್ ನೋಡೋಣ ಏನಾಗತ್ತೆ ಅಂತ ಅಂಡ್ ನಿಮ್ಮ ಪ್ರಕಾರ ಭಾರತದ ಮುಂದಿನ ರಾಷ್ಟ್ರಪತಿ ಯಾರಾದ್ರೆ ಒಳ್ಳೇದು ಅಂತ ನಮ್ಗೆ ಸಜೆಸ್ಟ್ ಮಾಡಿ ಕಳ್ಸಿ ಜೊತೆಗೆ ಇನ್ನಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ